ಆಟದಲ್ಲಿ ನೀವು ಕ್ಯಾರೆಕ್ಟರ್ ಚೇಂಜ್ ಓವರ್ ಇರ್ತಾ ಇತ್ತು, ಚಿಕ್ಕ ವೈಸ್ ಹುಡುಗ ಮತ್ತೆ ಚೇಂಜ್ ಓವರ್ ಮಾಡ್ತಾರೆ, ಲುಕ್ ವೈಸ್ ತುಂಬ ಖರಾಬ್ ಆಗಿತ್ತು ನೀವು ಹೇಳಿ ಆಗಿತ್ತು. ಸೊ ಇಲ್ಲಿ ಲುಕ್ ವೈಸ್ ಬೇರೆ ಇದೆ, ಆಮೇಲೆ ಲುಕ್ ವೈಸ್ ಬೇರೆ ಇದ್ರು ಅಂದ್ರೆ ಒಂದು ಹ್ಯಾಂಡ್ಸಮ್ ಲುಕ್ ಇದ್ರು ಕೂಡ ಅಲ್ಲಿ ನೀವು ಸಿಗರೆಟ್ ಹಚ್ಕೊಂಡಿದ್ರೆ ಫಸ್ಟ್ ಲುಕ್ ನೋಡಿದಾಗ ಒಂದು ಕೈಯಲ್ಲಿ ಬಾಂಬ್ ತರ ಇಟ್ಕೊಂಡು ಸಿಗರೆಟ್ ಹಚ್ಕೊಂಡಿದ್ದೀರಿ. ಸೊ ಆ ತರದೆಲ್ಲ ಒಂದು ಎಲಿಮೆಂಟ್ ಇದೆ, ಅದು ಬಾಂಬ್ ಬಂದು ಜಿಪ್ಪೋ, ಅದು ಸಿಗರೆಟ್ ಹಚ್ಬೇಕಾದ್ರೆ ಒಂದು ಜಿಪ್ಪೋ, ಅದು ಲೈಟರ್, ಅದು ಬಾಂಬ್ ಅಲ್ಲ, ಬಟ್ ಸಿಗರೆಟ್ ಇಟ್ಕೊಂಡಿರೋದು ಸತ್ಯ, ಬಟ್ ಅಂಟಿಸ್ಕೊಂಡಿಲ್ಲ, ಬೇಡಿ ಹಾಕೊಂಡಿದ್ವಿ. ಅದು ಅಂದ್ರೆ ಕತೆ ಕತೆ ಹೇಳುತ್ತೆ, ಅದು ಇಂಡಿಯನ್ ಅಂತಿದೆ. ಸೊ ಏನು ಅನ್ನೋದು ಒಂದು ಕತೆ ಹೇಳುವಂತ ಸರಿ ಇಲ್ಲ ಸರ್, ಸುಳ್ಳು ಹೇಳು ಅಂದ್ರೆ ಇಮಿಡಿಯೇಟ್ ಆಗಿ ಹೋಗ್ಬಿಡ್ತೀನಿ. ಹಾ ಹೌದು, ಮಾಸ್ಟರ್ ನಂಗೆ ಚೆನ್ನಾಗೇ ಹೇಳ್ಕೊಡ್ತಾರೆ, ರವಿವರ್ಮ ಮಾಸ್ಟರ್ ಆಗಲಿ, ಗಣೇಶ್ ಮಾಸ್ಟರ್ ಆಗಲಿ, ರಾಮಲಕ್ಷ್ಮಣ್ ಸರ್ ಆಗಲಿ, ಸ್ಪಾಟಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅವ್ರು ಹೇಳ್ಕೊಟ್ಟಿದ್ದು ಮಾಡಿ. ಇನ್ನೊಂದು ಮುಖ್ಯವಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಇದೆ, ಆಕ್ಚುಲಿ ಒಬ್ಬರು ಸಿನಿಮಾ ನೀವು ಸಿನಿಮಾ ಮಾಡಿದ ನಂತರ ಅದನ್ನ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ, ಬಟ್ ಇದು ಕಂಪಲ್ಸರಿ ಪ್ಯಾನ್ ಇಂಡಿಯಾ ಆಗಿ ಬರುವಂತ ಸಿನಿಮಾ. ಸೊ ಹಾಗಾಗಿ ಹೇಗಿದೆ ಇಮ್ಯಾಜಿನೇಷನ್ ಹೇಗಿದೆ? ಸಿ ಪೊಗರು ನಾವು ಮಾಡಿದ್ದು ಬರೀ ಕನ್ನಡ ಸಿನಿಮಾ, ಅದಾದ್ಮೇಲೆ ತೆಲುಗು ಹೋಯ್ತು, ತಮಿಳ್ಗಾಯ್ತು, ಆ ಸಿನಿಮಾಗ ಏನ್ಬೇಕು ಅಂತಪ್ಪ. ಸೊ ಈಗ ನಾವು 4-5 ಭಾಷೆಯಲ್ಲಿ ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ಲಾನ್ ಮಾಡಿದ್ರೆ ಎಲ್ಲ ಎ.ಪಿ. ಅರ್ಜುನ್ ಸರ್ ಪ್ಲಾನಿಂಗ್. ಸೊ ಅವ್ರು ಕಾನ್ಫಿಡೆಂಟ್ ಆಗಿ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಅನ್ಕೊಂಡಾದ್ಮೇಲೆ ಇಟ್ ಈಸ್ ಆಪರ್ಚುನಿಟಿ ಫಾರ್ ಮಿ. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನಮ್ಮ ಪ್ರೊಡ್ಯೂಸರ್ ಹೆಸರು ಬಂದು ಉದಯ್ ಮೆಹ್ತಾ ಅವರು. ಸೊ ಯಾರ್ಯಾರು ನೋಡ್ತಾ ಇದ್ರೋ ಇದೇ 12:12 ಟೀಸರ್ ನೋಡಿ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್, ಜಯ ಆಂಜನೇಯ. Thank you.